ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವೋಲಟಿಲಿಟಿ ಇಂಡೆಕ್ಸ್, ಸೊ ಇಂಡಿಯಾ ವಿಕ್ಸ್, ಅದರ ಜೊತೆಗೆ ಸಿಂಪಲ್ ಆಗಿರೋದು ವಿಕ್ಸ್. ಸೊ ನಮಗೆ ತಲೆನೋವು ಬರುವಂತ ಒಂದು ವಿಕ್ಸ್ ಟ್ಯಾಬ್ಲೆಟ್ ಇದೆ, ಅದಲ್ಲ VIX ಅಂದ್ರೆ ಏನಂತ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತೇನೆ. ಸುಮಾರು ಜನಕ್ಕೆ ಕೇಳಿರ್ತೀರಾ, ಓ ಕೊರೋನಾ ಟೈಮಲ್ಲಿ ವಿಕ್ಸ್ ಬಂದು 80-85% ಹೋಗಿತ್ತು, ವಿಕ್ಸ್ ಕಡಿಮೆ ಬಂದ್ರೆ ಎಲ್ಲರಿಗೂ ಒಳ್ಳೇದಂತ ಎಲ್ಲರೂ ಹೇಳ್ತಾರೆ. ಇದು ಏನು, ಹೆಂಗ್ ವರ್ಕ್ ಆಗುತ್ತೆ? ಎಸ್ಪೆಷಲಿ ನೀವು ಆಪ್ಷನ್ಸ್ ಟ್ರೇಡಿಂಗ್ ಮಾಡಿದ್ರೆ, ಬೈಯರ್ಸ್ ಆಗಿರ್ಬೋದು ಸೆಲ್ಲರ್ಸ್ ಆಗಿರ್ಬೋದು, ಈ ಒಂದು ಆಪ್ಷನ್ ಅಥವಾ ಸಾರಿ ಈ ಇಂಡಿಯಾ ವಿಕ್ಸ್ ಅನ್ನು ತಿಳ್ಕೊಂಡ್ರೆ ಹೇಳ್ತಾ ಇದ್ದೀನಿ, ನೀವು ಆಪ್ಷನ್ಸ್ ಅಲ್ಲಿ ಸಿಕ್ಸ್ ಆರ್ ಬಾರಿಸ್ಬೋದು, ಬೈಯರ್ಸ್ ಅಥವಾ ಸೆಲ್ಲರ್ಸ್ ಆಗಿರ್ಬೋದು. ಸೊ ನಾವು ಯೂಶಲಿ ಸೆಲ್ಲಿಂಗ್ ಪ್ರಿಫರ್ ಮಾಡೋದ್ರಿಂದ ಈ ಒಂದು ವಿಕ್ಸ್ ನಂಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಹಿಂಟ್ ಕೊಡುತ್ತೆ ಯಾವ ರೀತಿ ಒಂದು ಮಾರ್ಕೆಟ್ ಮೂವ್ಮೆಂಟ್ ಆಗಬಹುದು ಅಂತ. ಓಕೆ, ಸೊ ಇದನ್ನ ನೀವು ತಿಳ್ಕೊಂಡ್ರೆ ಆಪ್ಷನ್ಸ್, ಎಸ್ಪೆಷಲಿ ನೀವೇನಾದ್ರೂ ಆಪ್ಷನ್ಸ್ ಅಲ್ಲಿ ಬೈಯಿಂಗ್ ಮಾಡ್ತಾ ಇದ್ದೀರಾ, ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಒಂದು ಮಾರ್ಕೆಟ್ ವೊಲಟಿಲಿಟಿ ಏನಿದೆ, ಹೆಂಗಿದೆ ತಿಳ್ಕೊಬೇಕು ಅಂತಂದ್ರೆ ಈ ವಿಕ್ಸ್ ನೀವು ತಿಳ್ಕೊಳ್ಬೇಕಾಗುತ್ತೆ. ಓಕೆ, ಸೊ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ನನ್ನ ವಿಡಿಯೋ ಬಂದು ನಿಮ್ಮ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಓಕೆ, ಸೊ ವಿಕ್ಸ್ ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ವರ್ಡ್ ಹೆಂಗ್ ಬ್ರೇಕ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ VIX, ಸೊ ವಿ ಅಂದ್ರೆ ವೊಲಟಿಲಿಟಿ, IX ಅಂದ್ರೆ ಇಂಡೆಕ್ಸ್. ಸೊ VIX ನ ವೊಲಟಿಲಿಟಿ ಇಂಡೆಕ್ಸ್ ಅಂತ ಕರೀತಾರೆ. ಇದು ಅಂದ್ರೆ ಏನಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನೆಕ್ಸ್ಟ್ 30 ಡೇಸ್ ಅಲ್ಲಿ ಅಥವಾ ನೆಕ್ಸ್ಟ್ 1 ಇಯರ್ ಅಲ್ಲಿ ಮಾರ್ಕೆಟ್ ಯಾವ ಪರ್ಸೆಂಟೇಜ್ ಅಲ್ಲಿ ಮೂವ್ಮೆಂಟ್ ಆಗಬಹುದು. ಇವಾಗ ನೀವು ಬ್ಯಾಂಕ್ ಇಂಟ್ರೆಸ್ಟ್, ನೀವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಕ್ ಹೋಗ್ತೀರಾ, ಅವ್ರು ಹೇಳ್ತಾರೆ ನಿಮ್ಗೆ ಸರ್ ಈ ವರ್ಷದ ಬಡ್ಡಿ ಬಂದು 3.25% ಅಂತ ಹೇಳ್ತಾರೆ. ಸೊ ಅದಂದ್ರೆ ಏನು, 3.25% ಅಂದ್ರೆ ನಿಮ್ ಒಂದು ವರ್ಷದಲ್ಲಿ ನಿಮ್ಗೆ ಬರುವಂತ ರಿಟರ್ನ್ ಬಂದು 3.25%. ಸರಿ ಸತೀಶ್ ಅವ್ರೆ, ಇದು ವಿಕ್ಸ್ ಹೆಂಗೆ ನಾವು ಮಾರ್ಕೆಟ್ ಅಲ್ಲಿ ಹೆಂಗ್ ಯುಟಿಲೈಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ವಿಕ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮಾರ್ಕೆಟ್ ಅಂತ ಹೇಳಿದ್ರೆ ಅಪ್ಪು ಅಥವಾ ಡೌನ್ ಮೂವ್ಮೆಂಟ್ ಆಗ್ಲೇಬೇಕು ಅಲ್ವಾ. ಸೊ ನೆಕ್ಸ್ಟ್ 1 ಇಯರ್ ಅಲ್ಲಿ, ಈ 30 ಡೇಸ್ ಅಂತ ನಿಮ್ಗೆ ಹೇಳ್ತೀನಿ ಏನಕ್ಕೆ ನಾವು ರೆಫರ್ ಮಾಡೋದು 30 ಡೇಸ್ ಅಂತ. ಸೊ ನೆಕ್ಸ್ಟ್ 1 ಇಯರ್ ಅಲ್ಲಿ ಮಾರ್ಕೆಟ್ ಇದರ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳುತ್ತೆ ಸ್ನೇಹಿತರೆ, ಈ ನಮ್ಮ ವಿಕ್ಸ್. ಸೊ ಆಸ್ ಆಫ್ ನೌ ವಿಕ್ಸ್ ನೋಡ್ರೆ 22.61 ಇದೆ. ಸೊ ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ, ನೆಕ್ಸ್ಟ್ 1 ಇಯರ್ ಅಲ್ಲಿ 22.61% ಅಪ್ ಅಥವಾ ಡೌನ್ ಸೈಡ್ ಮೂವ್ಮೆಂಟ್ ಆಗುತ್ತೆ ಅನ್ನೋದು ವಿಕ್ಸ್. ಇದಕ್ಕಿಂತ ಸಿಂಪಲ್ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಬೇಕಾ? ಸುಮಾರು ಜನ ಕಾಂಪ್ಲಿಕೇಶನ್ ಮಾಡ್ತಾರೆ, ಕಾಂಪ್ಲಿಕೇಶನ್ ಆಗೋಕೆ ಹೋಗ್ಬೇಡಿ. ಅಪ್ ಸೈಡ್ ಡೌನ್ ಸೈಡ್ 22.61% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅಷ್ಟು ಮೂವ್ಮೆಂಟ್ ಆಗುತ್ತೆ ಅಂತ. ಓಕೆ, ಸೊ ಎಕ್ಸಾಂಪಲ್ ನಿಫ್ಟಿ 10,000 ರೂಪಾಯಿ 10,000 ಪಾಯಿಂಟ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ಅಪ್ಪರ್ ಸೈಡ್ 22.61% ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಅದು ಹೈಯರ್ ಲೆವೆಲ್. ಅದೇ ರೀತಿ ಡೌನ್ ಸೈಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 10,000 ಮೇಲೆ 22.61%, ಅದರಿಂದ 10,000 ಮೈನಸ್ ಮಾಡಿ ನಿಮ್ಗೆ ಅಮೌಂಟ್ ಬರುತ್ತೆ. ಎಕ್ಸೈಸ್ ತೋರಿಸಿ ಜಸ್ಟ್ ಒಂದು ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ ತಿಳ್ಕೊಳಕ್ಕೆ. ಸೊ ಇದು ನಮ್ಮ ವಾಲೆಟಿಲಿಟಿನ ಒಂದು ವೆರಿ ವೆರಿ ಒಂದು ಲೇಮೆನ್ ಅಥವಾ ಒಂದು ಏನು ಗೊತ್ತಿಲ್ಲ ನೋಡಿ ಅವ್ರಿಗೆ ಒಂದು ಹೇಳ್ಬೇಕಾಗಿದ್ರೆ, ಇದು ನಮ್ಮ ವಾಲೆಟಿಲಿಟಿನ ಮೆಷರ್ ಮಾಡುತ್ತೆ ಪರ್ಸೆಂಟೇಜ್ ಅಲ್ಲಿ. ಓಕೆ, ಸೊ ಅದ್ರ ಜೊತೆಗೆ ಈ ನಮ್ಮ ವಿಕ್ಸ್ನ ನಾವು ರಿಸ್ಕ್ ಅಂತ ಸಹ ಹೇಳ್ಬೋದು. ರಿಸ್ಕ್ ಹೈ ಸೈಡು, ರಿಸ್ಕ್ ಲೋ ಸೈಡು, ಎರಡು ಸೈಡು ಆಗ್ಬೋದಲ್ಲ. ರಿಸ್ಕ್ ಅಂದ್ರೆ ರಿಸ್ಕ್. ಸೊ ಯಾರಾದ್ರೂ ಬೈ ಮಾಡಿರ್ತಾರೆ, ಸೊ ಎಷ್ಟು ಗಂಟೆ ಹೋಗಿ ರಿವರ್ಸ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಎಕ್ಸಾಂಪಲ್ ನೀವು 100 ರೂಪಾಯಿಗೆ ಏನೋ ಸ್ಟಾಕ್ 100 ರೂಪಾಯಿಂದ 105 ರೂಪಾಯಿಗೆ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಸೊ ನೀವು 105 ರೂಪಾಯಿ ಬೈ ಮಾಡಿದ್ರೆ ಅಲ್ಲಿಗೆ ಹೆವಿ ರಿಸ್ಕ್ ಅಲ್ವಾ? ನೆಕ್ಸ್ಟ್ ಏನಾದ್ರು ಬಿತ್ತು ಅಂತ ಹೇಳಿದ್ರೆ, ಅದೇ ರೀತಿ ಏನಾದ್ರೂ ಕೆಳಗೆ ಬಿತ್ತು ಅಂತ ಹೇಳಿದ್ರೆ, ನೀವು ಏನಾದ್ರು ತುಂಬಾ ಒಂದು ಕಾಸ್ಟ್ಲಿ ಚೀಪ್ ಪ್ರೈಸ್ ಬೈ ಮಾಡಿದ್ರೆ ನೆಕ್ಸ್ಟ್ ಏನಾದ್ರೂ ಅಪ್ ಸೈಡ್ ಮತ್ತೆ ಡೌನ್ ಸೈಡ್ ಮೂವ್ಮೆಂಟ್ ಆಯ್ತಂದ್ರೆ ರಿಸ್ಕ್ ಅಲ್ವಾ? ಸೊ ಇದು ರಿಸ್ಕ್ ಅಂತ ಸಹ ನಾವು ರೆಫರ್ ನ ಮಾಡಬಹುದು. ಸೊ ಅವ್ರು ಹೇಳ್ದಂಗೆ ವಿಕ್ಸ್ ಬಂದು ನಮ್ಮ ರೇಟ್ ಆಫ್ ಒಂದು ಚೇಂಜಸ್ ಎಷ್ಟಾಗುತ್ತೆ, ಎಷ್ಟು ಪರ್ಸೆಂಟೇಜ್ ಮೂವ್ಮೆಂಟ್ ಆಗುತ್ತೆ, ಮತ್ತೆ ಮ್ಯಾಗ್ನಿಟ್ಯೂಡ್ ಎಷ್ಟು ಫಾಸ್ಟ್ ಎಷ್ಟು ಡೌನ್ ಮೂವ್ಮೆಂಟ್ ಅಲ್ಲಿ ಒಂದು ಚೇಂಜಸ್ ಆಗುತ್ತೆ ಅಂತ ನಮ್ಮ ವಿಕ್ಸ್ ಹೇಳುತ್ತೆ. ಸೊ ಅದ್ರ ಜೊತೆಗೆ ಈ ವಿಕ್ಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ, ಮತ್ತೆ ಸಿಂಪಲ್. ಸೊ NSE ಅಲ್ಲಿ ಇರುವಂತ ನಮ್ಮ ಒಂದು ನಿಫ್ಟಿ ಒಂದು ಆಪ್ಷನ್ಸ್ ಏನಿದೆ, ಆಪ್ಷನ್ ಚೈನ್, ಔಟ್ ಆಫ್ ದ ಮನಿ ಏನಿದೆಯಲ್ಲ, ಔಟ್ ಆಫ್ ದ ಮನಿಗಳನ್ನ ಡೀಟೇಲ್ಸ್ ಗಳನ್ನ ತಗೊಂಡು NSE ಅವರು ಕೆಲವೊಂದು ಲಾಜಿಕ್ ನ ಯೂಸ್ ಮಾಡ್ತಾರೆ. ಏನೇನು ಮೆಥಡಾಲಜಿ, ಎಷ್ಟು ದಿವಸದಲ್ಲಿ ಎಕ್ಸ್ಪೈರೇಷನ್ ಆಗುತ್ತೆ, ಮತ್ತೆ ಅದರ ಜೊತೆಗೆ ಇಂಟ್ರೆಸ್ಟ್ ರೇಟ್ ಏನು, MIBOR ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಮುಂಬೈ ಇಂಟರ್ ಬ್ಯಾಂಕ್ ಓವರ್ ನೈಟ್ ರೇಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಬೇಸಿಸ್ ಮೇಲೆ ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಸೊ ಅದರ ಜೊತೆಗೆ ಫಾರ್ವರ್ಡ್ ಇಂಡೆಕ್ಸ್ ಲೆವೆಲ್, ಆಲ್ರೆಡಿ ಹೇಳಿದ ಆಪ್ಷನ್ ಚೈನ್ ಒಂದು ಡೀಟೇಲ್ಸ್ ತಗೊಂಡು ಆ ಒಂದು ಔಟ್ ಆಫ್ ದ ಮನಿಲಿ ಇರುವಂತಹ ಒಂದು ಇನ್ಫಾರ್ಮೇಶನ್ಸ್ ಗಳನ್ನ ಆಸ್ಕ್ಬಿಟ್ಟು ಅಂದ್ರೆ ಏನು, ಬೈಯರ್ಸ್ ಸೆಲ್ಲರ್ಸ್ ನ ಡೇಟಾಗಳನ್ನ ತಗೊಂಡು ಇವು ನಮ್ಮ ವಿಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇದು ತುಂಬಾ ಒಂದು ಸ್ಟಾಟಿಸ್ಟಿಕಲ್ ಮತ್ತೆ ಹೆವಿ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇರೋದ್ರಿಂದ ನಾವು ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಹಂಗೆ ಹೆಂಗೆ ನೀವು ಯುಟಿಲೈಸ್ ಮಾಡ್ಕೊಬಹುದು. ಸೊ ಅದ್ರ ಜೊತೆಗೆ ಈ ನಮ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಆಸ್ ಆಫ್ ನಾ ವಿಕ್ಸ್ ಬಂದು 22.61% ಇದೆ. ಸೊ ಇದೇನ್ ಹೇಳುತ್ತೆ ಅಂದ್ರೆ, ನೆಕ್ಸ್ಟ್ 1 ಇಯರ್ಗೆ ಇಷ್ಟು ಮೂವ್ಮೆಂಟ್ ಆಗುತ್ತೆ ಅಂತ ಒಂದು ಇನ್ಫಾರ್ಮೇಶನ್. ಓಕೆ, ನೆಕ್ಸ್ಟ್ 1 ಇಯರ್ಗೆ. ಬಟ್ ನಾವು 1 ಇಯರ್ ಗಂಟ ನಮ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ.
ಸೊ ನೆಕ್ಸ್ಟ್ 30 ಡೇಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮೂವ್ಮೆಂಟ್ ಆಗ್ಬೋದು ಅಂತ ಹೇಳಿದ್ರೆ ಅಂತ ಈ ನಮ್ಮ ವಿಕ್ಸ್ ಸಹ ಇನ್ಫಾರ್ಮೇಶನ್ಸ್ ಕೊಡುತ್ತೆ. ಈ 30 ಡೇಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಸೊ ಇದನ್ನ ನಾವು ಸ್ಕ್ವೇರ್ ರೂಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ 22.61 ಡಿವೈಡೆಡ್ ಬೈ 12 ಮಂತ್ಸ್ ಮಾಡೋಕೆ ಆಗೋದಿಲ್ಲ, ಅದನ್ನ ಸ್ಕ್ವೇರ್ ರೂಟ್ ಮಾಡ್ಕೊಂಡ್ರೆ ಸ್ವಲ್ಪ ಒಂದು ಸ್ಲೈಟ್ ಪರ್ಸೆಂಟೇಜ್ ಒಂದು ಡಿಫ್ರೆನ್ಸ್ ಬರೋದ್ರಿಂದ ಈ ನಮ್ಮ ವಿಕ್ಸ್ನ ನಾನು ಸ್ಕ್ವೇರ್ ರೂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ತೋರಿಸಿ, ನಿಮ್ಗೆ ಜಸ್ಟ್ ಐಡಿಯಾ ಬರುತ್ತೆ ಯಾವ ರೀತಿ ನೆಕ್ಸ್ಟ್ ಇದು ವರ್ಕ್ ಆಗುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಆಸ್ ಆಫ್ ನೌ ನಾನು ನಿಮ್ಗೇನಾದ್ರೂ ವಿಕ್ಸ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಬೇಕು, ಕ್ಯಾಲ್ಕುಲೇಷನ್ಸ್ ಬೇಕಿತ್ತು ಅಂದ್ರೆ ಸೊ NSA ಒಂದು ಲಿಂಕ್ ಏನು ನಿಮ್ಗೆ ಕಾಣಿಸಿದೆ ಆ ಲಿಂಕ್ ಹೋಗಿ ಮಾಡ್ಕೊಂಡ್ರೆ ನೋಡಿ ಸುಮಾರು ಇನ್ಫಾರ್ಮೇಶನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಲ್ಲ ಕೊಡ್ಕೊಂತಾರೆ. ನಿಮ್ಗೇನಾದ್ರೂ ಇದನ್ನ ನೋಡ್ಕೊಂಡು ತಲೆ ಕರ್ಸ್ಕೊಬೇಕಂದ್ರೆ ನೀವು ಇದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲ ಸತೀಶ್ ಅವರೇ ನೋಡಿ ನಾವು ಹೇಳಿದ ಇಂಟ್ರೆಸ್ಟ್ ರೇಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಮುಂಬೈಯಲ್ಲಿರುವಂಥ ಇಂಟರ್ ಬ್ಯಾಂಕ್ ಓವರ್ ನೈಟ್ ಎಕ್ಸ್ಚೇಂಜ್ ಅಂತ ಒಂದು ಕೆಲವೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಇಂಟರ್ ಅಂದರೆ ಒಂದು ದಿವಸಕ್ಕಿಂತ ಹೆಚ್ಚಿಗೆ ಒಂದು ಇಂಟರ್ ಬ್ಯಾಂಕ್ ಒಂದು ಟ್ರಾನ್ಸಾಕ್ಷನ್ಸ್ ಏನಾದ್ರು ಮಾಡಿದ್ರೆ ಒಂದು ಲೋನ್ ಥರ ಏನಾದರೂ ಕೊಟ್ಟರೆ ಅದನ್ನ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಇಂಟ್ರೆಸ್ಟ್ ರೇಟ್ ಎಷ್ಟು ಇರುತ್ತೆ ಅದ್ರ ಬೇಸಿಸ್ನ ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ. ಓಕೆ, ಸೊ ನಾನು ಬಂದು ನಿಮಗೆ ಈ ವಿಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೆಕ್ಸ್ಟ್ 30 ಡೇಸ್ಗೆ ಅಂತ ಒಂದು ಅದರ ಐಡಿಯಾ ಕೊಡ್ತೀನಿ. ನೀವು ನೋಡ್ಕೊಂಡ್ರೆ ನೋಡಿ ಇಂಡಿಯಾ ವಿಕ್ಸ್ ಎಷ್ಟಿದೆ ಇವತ್ತಿನ ಮಾರ್ಕೆಟ್ ಸಹ ಕ್ಲೋಸ್ ಆಗಿ ನೋಡ್ಬೋದು 17th March. ಓಕೆ, ಸೊ ಅದು 6% ಡೌನ್ ಆಗಿದೆ. ಸೊ ನಾನು ಆಸ್ ಆಫ್ ನಾ 22.61% ತಗೊಂತಾ ಇದ್ದೆ. ಸೊ 22.61 ಏನು ಈ ನಮ್ಮ ಏನಂತಾರೆ ಒಂದು ನಿಫ್ಟಿ ಎಷ್ಟಿದೆ ನಂಬರ್ಸ್, ಸೊ 17,000 ಕರೆಕ್ಟ್ ನಂಬರ್ ನೋಡ್ಬಿಡ್ತೀನಿ. ಸೊ 17,287 ಇದೆ. ಓಕೆ, ಸೊ ನಾನು ತಗೊಂತಿರೋದು ಬಂದು ಸ್ಪಾಟ್ ಫ್ಯೂಚರ್ಸ್ ಅಲ್ಲ. ಓಕೆ, ಸೊ 17,000 ಎಕ್ಸೆಲ್ ಸಹ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಇದೇನು ಹೇಳ್ತಿದೆ ಅಂತ ಹೇಳಿದ್ರೆ 17,287 ನೋಡಿ ಈ ವೀಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನ್ಯೂಸ್ ಬರ್ತಾ ಇರುತ್ತೆ ಮತ್ತೆ ಅದ್ರ ಜೊತೆಗೆ ಸೆಂಟಿಮೆಂಟ್ ಚೇಂಜ್ ಆಗ್ತಿರುತ್ತೆ. ಅದು ಆಸ್ ಆಫ್ ನೌ, ಆಸ್ ಆಫ್ ಟುಡೇ 22.61%. ಓಕೆ, ಇದು ಅರ್ಥ ಏನಂತ ಹೇಳಿದ್ರೆ ಡೌನ್ ಸೈಡು ನಾ ಫಸ್ಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಅಂತ, ದಿಸ್ ಇಂಟು ಇದು. ಸೊ ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ ಅಪ್ ಸೈಡು ನಿಫ್ಟಿ 3,900 ಹೋಗ್ಬೋದು ಅಥವಾ ಡೌನ್ ಸೈಡು 3,900 ಬರ್ಬೋದು. ಓಕೆ, ಅಲ್ಲಿಗೆ ಅರ್ಥ ಏನಂದ್ರೆ ಇದು ಮೈನಸ್ ಇದು, ಇದು ಅಪ್ಪರ್ ಸೈಡು. ಅದ್ರ ಜೊತೆಗೆ ಸಾರಿ ಇದು ಲೋಯರ್ ಸೈಡ್ ಅಲ್ವಾ, ಸಾರಿ ಲೋಯರ್ ಸೈಡ್. ಸೊ ಅಪ್ಪರ್ ಸೈಡ್ ಎಷ್ಟು ಹೋಗುತ್ತೆ? ಇದು ಪ್ಲಸ್ ಇದು. ಸೊ ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ ನಿಫ್ಟಿ ಇವತ್ತಿನ ಸೆಂಟಿಮೆಂಟ್ ಆಸ್ ಆಫ್ ನೌ ಓಪನ್ ಇಂಟ್ರೆಸ್ಟ್ ಅದ್ರ ಜೊತೆಗೆ ಇದು ಆಪ್ಷನ್ ಚೈನ್ ಮತ್ತೆ ಅದ್ರ ಜೊತೆಗೆ ಇದು ಅಂತ ಸೆಂಟಿಮೆಂಟ್ ನೋಡಿದ್ರೆ ನಿಫ್ಟಿ ಬಂದು ಒಂದು ನಿಮಿಷ ಫಾರ್ಮುಲಾ ಕರೆಕ್ಟ್ ನೋಡ್ಕೊಂಡ್ಬಿಡ್ತೀನಿ, ಎಲ್ಲಾದ್ರೂ ಟೈಪಿಂಗ್ ಮಿಸ್ಟೇಕ್ ಮಾಡಿದೀನಿ ಅಂತ. ಪರ್ಸೆಂಟೇಜ್ ಓಕೆ ಪರ್ಫೆಕ್ಟ್. ಸೊ ನಿಫ್ಟಿ ಏನಾದ್ರೂ ಮೂವ್ಮೆಂಟ್ ಆಯ್ತು ಅಂದ್ರೆ ನೆಕ್ಸ್ಟ್ 1 ಇಯರ್ ಅಲ್ಲಿ ಅಪ್ ಸೈಡ್ ಹೋದ್ರೆ 21,195 ಹೋಗ್ಬಹುದು, ಡೌನ್ ಸೈಡ್ ಹೋದ್ರೆ 13,378 ಬರ್ಬೋದು ಅಂತ ಅರ್ಥ ಅಷ್ಟೆ. ಇದು ಪರ್ ಇಯರ್ಗೆ ಅಲ್ವಾ, ಇದನ್ನ ನಾವು ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ. ಅದ್ ಹೆಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದೆ, ಸೊ ಅಡಿ ಮಾಡಿಟ್ಟಿದ್ದೀನಿ. ಸೊ ಫಸ್ಟ್ ಬಂದು 12 ಮಂತ್ಸ್ಗೆ ನೀವು ಸ್ಕ್ವೇರ್ ರೂಟ್ ಕಂಡಿಡ್ಕೊಬೇಕು. ಸೊ ಮತ್ತೆ ಮ್ಯಾಥಮೆಟಿಕಲ್ ಇರೋದ್ರಿಂದ ತಲೆ ಕಟ್ಕೊಳ್ಬೇಡ, ಜಸ್ಟ್ ಸಿಂಪಲ್ ಆಗಿ ತಿಳ್ಕೊಂಡು. ಓಕೆ, ಸೊ 3.46 ಓಕೆ 3.46 ಇದು 1 ಇಯರ್ಗೆ 3.46 ಸ್ಕ್ವೇರ್ ರೂಟ್ ಏನಿದೆ ಇದು ಪರ್ ಮಂತ್ಗೆ ಎಷ್ಟಂತ ತೋರಿಸುತ್ತೆ ಅಂತಾರೆ. ನೆಕ್ಸ್ಟ್ 30 ಡೇಸಲ್ಲಿ ನಿಫ್ಟಿ ಅಪ್ ಸೈಡ್ 6.5% ಹೋಗ್ಬೋದು, ಡೌನ್ ಸೈಡ್ 6.5% ಬರ್ಬೋದು. ಇದು ಜಸ್ಟ್ ಒಂದು ಸೆಂಟಿಮೆಂಟ್ ಅಷ್ಟೇ ಹೇಳುತ್ತೆ ಬಿಟ್ಟರೆ, ಬಟ್ ಇದೇ ಹಿಂಗೆ ವರ್ಕ್ ಆಗುತ್ತಾ ಅಂತ ಹೇಳಿದ್ರೆ ಆ ರೀತಿ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಆ ಮಿನಿಟ್ ಟು ಮಿನಿಟ್ ನ್ಯೂಸ್ಗಳು ಬರ್ತಾ ಇರುತ್ತೆ, ಮಿನಿಟ್ ಟು ಮಿನಿಟ್ ಒಂದು ಇನ್ಫಾರ್ಮೇಶನ್ ಚೇಂಜ್ ಆಗ್ತಿರೋದ್ರಿಂದ ಈ ರೀತಿ ಒಂದು ಇನ್ಫಾರ್ಮೇಶನ್ಸು ನಿಮಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡುತ್ತೆ ಈ ರೀತಿ ಆಗಬಹುದು ಅಂತ. ಓಕೆ, ಸೊ ಓಕೆ, ಸೊ ಫಾರ್ಮುಲಾ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ರೆ ಫಾರ್ಮುಲಾ ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಟೈಪಿಕಲ್ ಮಿಸ್ಟೇಕ್ ಅಲ್ಲಿ ಇಲ್ಲಿ ಮಾಡಿದ್ರೆ ನೀವು ಏನು ಟೆನ್ಷನ್ ಆಗಬೇಡಿ. ಸಿಂಪಲ್ ಆಗಿ ತಿಳ್ಕೊಳ್ಳಿ, ವಿಕ್ಸ್ ಯೂಶಲಿ ದಿಸ್ ಇಸ್ ಹೌ ಎವ್ರಿ ಒನ್ ಇಲ್ಲ ಅನಲೈಸ್ ಅಂತ ಹೇಳ್ಬೋದು. ಸೊ ಇದೇನ್ ಹೇಳುತ್ತೆ ಅಂತ ಹೇಳಿದ್ರೆ ಯೂಶಲಿ ವಿಕ್ಸ್ ಏನಾದ್ರೂ ಅಪ್ ಹೋದ್ರೆ ಎಲ್ಲರೂ ಭಯ ಬೀಳ್ತಿರ್ತಾರೆ, ಮಾರ್ಕೆಟ್ ಬೀಳುತ್ತೆ ಅಂತ ಒಂದು ಲಾಜಿಕ್. ಅದೇ ರೀತಿ ವಿಕ್ಸ್ ಏನಾದ್ರೂ ಕೆಳಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಅಪ್ ಹೋಗ್ತಿದೆ ಅಂದ್ರೆ ಇದು ಬೇಸಿಕ್ ಒಂದು ಲಾಜಿಕ್. ಬಟ್ ಇದು ಆ ರೀತಿ ವರ್ಕ್ ಆಗೋದಿಲ್ಲ. ಇದೇನಂತ ಹೇಳಿದ್ರೆ ಹೈ ಸೈಡ್ ಸಹ ಒಂದು ಕೆಲವೊಬ್ಬರಿಗೆ ಫಿಯರ್ ಇರ್ಬೋದು, ಡೌನ್ ಸೈಡ್ ಸಹ ಕೆಲವೊಬ್ಬರಿಗೆ ಫಿಯರ್ ಇರೋ. ಹೈ ಸೈಡ್ ಅಂದ್ರೆ ಅಲ್ಲಿಂದ ಬೀಳ್ಬೋದು ಅಂತ ಇರುತ್ತೆ, ಡೌನ್ ಸೈಡ್ ಅಂತ ಹೇಳಿದ್ರೆ ಕೆಳಗಿಂದ ಮೇಲೆ ಹೋಗ್ಬೋದು ಅಂತ ಎರಡು ಸೈಡ್ ಒಂದು ಭಯ ಇರೋದ್ರಿಂದ ಇದನ್ನ ನೀವು ಹೆಂಗ್ ಕನ್ಸಿಡರ್ ಮಾಡ್ಬೇಕಂದ್ರೆ ಇಟ್ಸ್ ಎ ವೊಲಟಾಲಿಟಿ ಅಥವಾ ಫಿಯರ್ ಅಂದ್ರೆ ಭಯ. ಯಾವ ರೀತಿ ಅಪ್ ಸೈಡ್ ಡೌನ್ ಸೈಡ್ ಭಯ ಇರ್ಬೋದು ಅಂತ ನೀವು ಈ ಪರ್ಸೆಂಟೇಜ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಸೊ ಯೂಶಲಿ ನೀವು ಬಜೆಟ್ ನೋಡಿದ್ರಿ, ಸೊ ಮಾರ್ಕೆಟ್ ಸಿಕ್ಕಾಪಟ್ಟೆ ವೊಲಟಾಲಿಟಿ ಅಪ್ಪಿದ್ದರಿಂದ ಪ್ರೀಮಿಯಂಗಳು ಸಿಕ್ಕಾಪಟ್ಟೆ ಅಪ್ಪಿದ್ದ ಅದ್ರ ಜೊತೆಗೆ 11-12 ಗಂಟೆ ಟೈಮಲ್ಲಿ ವಿಕ್ಸು
ಯಾವ ರೀತಿ ಒಂದು ಮೂವ್ಮೆಂಟ್ ಆಯಿತು, ಅದ್ರ ಜೊತೆಗೆ ಒಂದು ಪ್ರೀಮಿಯಂ ಯಾವ ರೀತಿ ಡ್ರಾಪ್ ಆಯಿತು ಅಂತ ನೀವು ಜಸ್ಟ್ ಚಾರ್ಟ್ ಅಲ್ಲಿ ಹೋಗಿ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ಮಾರ್ಕೆಟ್ ಯಾವ ರೀತಿ ಈ ವೀಕ್ಸ್ ನ ಕನ್ಸಿಡರ್ ಮಾಡುತ್ತೆ ಅಂತ. ಓಕೆ, ಇದು ಜಸ್ಟ್ ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದೇ ರೀತಿ ಏನಾದರೂ ಹೆಚ್ಚಿನ ನಿಮಗೆ ಟಾಪಿಕ್ಗಳು ಬೇಕು, ಇನ್ಫಾರ್ಮೇಶನ್ಸ್ ಬೇಕಿತ್ತಂದ್ರೆ ಏನು ಟೆನ್ಷನ್ ಆಗಬೇಡಿ, ಜಸ್ಟ್ ನನಗೆ ಒಂದು ಕಮೆಂಟ್ ಹಾಕಿ, ಕಮೆಂಟ್ ಅಲ್ಲಿ ನಾನು ನೋಡ್ಕೊಂಡು ಆ ಒಂದು ಟಾಪಿಕ್ ನನಗೆ ಇಂಟ್ರೆಸ್ಟ್ ಆಗಿತ್ತು ಅಂದ್ರೆ ರಿಸರ್ಚ್ ಮಾಡಿ ನನಗೆ ಶೇರ್ ಮಾಡ್ತೇನೆ. ಓಕೆ, ಸೊ ಇದು ಇಂಡಿಯಾ ವಿಕ್ಸ್ ನ ಒಂದು ಇನ್ಫಾರ್ಮೇಶನ್ಸ್, ವೆರಿ ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆ ಇದೇ ರೀತಿ ಇನ್ಫಾರ್ಮೇಶನ್ಸ್ ತಿಳ್ಕೊಂತಾದ್ರೆ ಹೇಳ್ತಿದ್ದೀನಿ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಲೋ ಅಂಡ್ ಸ್ಟಡಿಯಾಗಿ ಪ್ರೋಗ್ರೆಷನ್ ತಗೊಬಹುದು. ಅದನ್ನ ಬಿಟ್ಟು ಒಂದೇ ದಿವಸದಲ್ಲಿ ಬೈ ಮಾಡ್ತೀನಿ ಸೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ರೀತಿ ಆಗೋದಿಲ್ಲ. ಓಕೆ, ಇದಿಷ್ಟು ಹೇಳಿದ್ರೆ ಸತೀಶ್ ಅವರು, ಇದು ಆಪ್ಷನ್ಸ್ ನೀವು ಹೇಳಿದ್ರೆ ಬೈಯರ್ಸ್ಗೆ ಸೆಲ್ಲರ್ಸ್ಗೆ ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಹೆಂಗಂತ ನೀವು ಹೇಳಲೇ ಇಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ. ಸೊ ಇನ್ ಕೇಸ್ ಏನಾದ್ರು ವಿಕ್ಸ್ ಹೆವಿ ಇತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಆಪ್ಷನ್ಸ್ ಬೈಯಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಆ ಟೈಮಲ್ಲಿ ನೀವು ಆಪ್ಷನ್ಸ್ ಸೆಲ್ಲಿಂಗ್ ಮಾತ್ರ ಮಾಡಬೇಕು, ಯಾಕೆಂದ್ರೆ ವಿಕ್ಸ್ ಸಿಕ್ಕಾಪಟ್ಟೆ ಅಪ್ ಆಗಿತ್ತು ಅಂದ್ರೆ ಯು ಟರ್ನ್ ತಗೊಳೋ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಆ ಟೈಮಲ್ಲಿ ನಿಮಗೆ ಮಾರ್ಕೆಟ್ ಹತ್ತಿದ್ರು ಇಳಿದ್ರು ನಿಮ್ಮ ಆಪ್ಷನ್ ಪ್ರೀಮಿಯಂಗಳು ಬೀಳುತ್ತೆ. ಸೊ ಇದು ಲಾಜಿಕ್. ನೀವು ನೋಡ್ಬೋದು ಏನಂತಾರೆ, ನಮ್ಮ ಬಜೆಟ್ ಡೇನ ಒಂದು ಸೆಷನ್ ನೋಡ್ಕೊಬಹುದು. ಈವನ್ ವಿಕ್ಸ್ ಒಂದು ವೊಲಟಿಲಿಟಿ ಇತ್ತು, ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ರು ನಮಗೆ ಸಿಇಪಿ ಎರಡು ಬೀಳ್ತಿತ್ತು. ಯಾಕೆಂದ್ರೆ ಆ ಒಂದು ವೊಲಟಿಲಿಟಿ ಅಥವಾ ವಿಕ್ಸ್ ಏನ್ ಇನ್ಕ್ರೀಸ್ ಆಗಿತ್ತು ಬಿಫೋರ್ ಬಜೆಟ್ ಸೆಷನ್, ಅದು ಕಂಪ್ಲೀಟ್ ಒಂದು ಕೂಲ್ ಡೌನ್ ಆಗ್ತಿದೆ, ಕೂಲ್ ಆಫ್ ಆಗ್ತಿದೆ. ಅಂದ್ರೆ ಕೂಲ್ ಅಂದ್ರೆ ಕೂಲ್ ಅಂದ್ರೆ ಎಲ್ಲರೂ ಆ ಭಯ ಇರುವಂತ ಮೆಂಟಾಲಿಟಿ ಅಂದ್ರೆ ಕೂಲ್ ಆಗ್ತಿದೆ ಅಂತ ಅರ್ಥ. ಅಂದ್ರೆ ಇಟ್ಸ್ ಓವರ್ ಆಲ್ ಎಲ್ಲರ ಮೆಂಟಾಲಿಟಿ ಕೂಲ್ ಆಗ್ತಿದೆ, ಟೆನ್ಷನ್ ಕಡಿಮೆ ಆಗ್ತಿದೆ ಅಂತ ಅರ್ಥ. ಸೊ ಆ ರೀತಿ ಇರೋದ್ರಿಂದ ನೀವೇನಾದ್ರೂ ವಿಕ್ಸ್ ಸಿಕ್ಕಾಪಟ್ಟೆ ಹೈ ಆಗ್ತಿದೆ ಅಂದ್ರೆ ಆಪ್ಷನ್ ಬೈ ಮಾಡಕ್ ಹೋಗ್ಬಿಡಿ, ಆ ಟೈಮಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾತ್ರ ಮಾಡಿ. ಹಿಂಗೆ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು, ನನ್ನ ಕೋರ್ಸ್ ಸಹಾಯ ಅದನ್ನ ಬೇಕಾದ್ರೆ ಯುಟಿಲೈಸ್ ಮಾಡ್ಕೊಬೋದು. ಓಕೆ, ಸೊ ಇನ್ ಕೇಸ್ ಏನಾದ್ರು ಆಪ್ಷನ್ಸ್ ಬೈಯಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಏನಾದ್ರೆ ಆಪ್ಷನ್ ಬೈ ಮಾಡ್ತಾ ಇದ್ರೆ ಆ ಟೈಮಲ್ಲಿ ಇಂಡಿಯಾ ವಿಕ್ಸ್ ಕಡಿಮೆ ಇದ್ದಷ್ಟು ನಿಮ್ಮ ಪ್ರೀಮಿಯಂ ಕಡಿಮೆ ಪ್ರೀಮಿಯಂ ಇರುತ್ತೆ, ಅದ್ರ ಜೊತೆಗೆ ಒಂದು ವೊಲಟಿಲಿಟಿ ಸಹ ಕಡಿಮೆ ಇರೋದ್ರಿಂದ ನಿಮಗೆ ಡೀಸೆಂಟ್ ಆಗಿ ಪ್ರಾಫಿಟ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಇದು ಆಪ್ಷನ್ ಬೈಯರ್ಸ್ಗೆ. ಓಕೆ, ಸೊ ಇದು ನಾನು ತಿಳ್ಕೊಂಡು ಸಹ ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ತಿದ್ರೆ ಇದನ್ನ ಸಹ ನೀವು ನೋಡ್ಕೊಂಡು ಟ್ರೇಡಿಂಗ್ ಮಾಡೋದ್ರಿಂದ ತುಂಬಾ ಒಂದು ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.